ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ. ಆಮೇಲೇನು? ಬಿಗಿನಿಂಗಿಂದ ಬರೋಣ. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದು ನಿನ್ನನ್ನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀ. ಏ ಬ್ಯೂಟಿಫುಲ್ ಆಗಿದೆ ವಾಯ್ಸ್, ಯಾರ್ದು? ನಾನು ಭವ ಬಾಲಕುಮಾರಿ. ಹೌದಾ? ನಮ್ಮನೆ ಓನರ್. ನಮ್ಮನೆ ಏನ್ ಬಂತು ಕರ್ಮ? ನೀನು ಹೋಗಿ ಮನೆ ಓನರು, ನಾನು ಬಾಡಿಗೆ ಆಗಿದ್ದೀನಿ ಅಷ್ಟೇ. ಇನ್ನೊಂದ್ಸಲ ಭಾವ ಇವ ಅಂದ್ರೆ ನಾನು ಸೋಪ್ ನಿಂಗೆ ಸತ್ತೋಗ್ಬಿಡ್ತೀನಿ. ಬೆಳಿಗ್ಗೆ ಬೆಳಿಗ್ಗೆ ಏನ್ ಭಾವ ಅಪ್ಶಕ್ನದ ಮಾತು? ಎಲ್ಲರೂ ನಿನ್ನ ಸುಮ್ನೆ ಭಾವ ಭಾವ ಅಂತ ಕರೆದ್ರೆ ನಾನು ಪ್ರೀತಿಯಿಂದ ಮುದ್ದಾಗಿ ಭಾವ ಭಾವ ಅಂತ ಕರೆಯೋದು ತಪ್ಪ. ಎಲ್ರು ನನ್ನ ಪ್ಲೇನ್ ಆಗಿ ಭಾವ ಅಂತ ಕರೀತಾರೆ, ನೀನು ಫೀಲಿಂಗ್ ಅಲ್ಲಿ ಕರೀತಿಯಾ? ನನಗ್ ಬುದ್ಧಿ ಇಲ್ಲ. ಲಕ್ಷಣವಾಗಿ ಬಾಗಲಕೋಟೆ ವಾಸುದೇವರ ಹೆಸರನ್ನ ಪೂರಾ ಬರಿಬೇಕಾದ್ರೆ ರೀಫಲ್ ಅಲ್ಲಿ ಇರೋ ಇಂಕ್ ಖರ್ಚಾಗುತ್ತೆ ಅಂತ ಊರಿನ ಹೆಸರಿಂದ ಬಾ ತಗೊಂಡು ನನ್ನ ಹೆಸರಿಂದ ವಾ ತಗೊಂಡು ಬಾ ಅಂತ ಮಾಡ್ಕೊಂಡೆ. ಹೋಗಿ ಹೋಗಿ ನಿನ್ನ ಹತ್ರ ಸಿಗಾಕೊಂಡಲ್ಲ, ಯಾವ ಜನದಲ್ಲಿ ಮಾಡಿ ಪಾಪನ ಏನೋ. ಫೀಲ್ ಮಾಡ್ಕೋಬೇಡ ಬಾವ, ಇವತ್ತಿನಿಂದ ನನ್ನ ಹೆಸರನ್ನ ಚೇಂಜ್ ಮಾಡ್ಕೋತೀನಿ. ನನ್ನ ಹೆಸರು ಇಷ್ಟುದ್ದ ಇದೆ, ಬಾಲಕುಮಾರಿ ಅಂತ, ಅದನ್ನ ಸಣ್ಣದ ಕಟ್ ಮಾಡ್ಕೊಂಡು ಬಾಕು ಅಂತ ಇಟ್ಕೋತೀನಿ. ಬಾವ ಬಾವ, ಪ್ರೀತಿನ ಒಂದ್ಸಲ ಬಾಕು ಅಂತ ಕರಿ ಬಾವ. ಬಾಕು ಏನ್ ಬಂತು ಕರ್ಮ? ಸುತ್ತಿ ಕೊಡ್ಲಿ ಮುಚ್ಚು ಅಂತ ಎಲ್ಲ ಕರಿತೀನಿ, ನೀನ್ ಮಾತ್ರ ಬಾವ ಅಂತ ಕರಿಬೇಡ. ನನ್ ದಪ್ಪಗಿರೋದನ್ನ ನೋಡಿ ನಿಮ್ಗೆ ಅಸಹ್ಯನಾ? ನನ್ ಹದಿನಾರನೇ ವಯಸ್ಸಿನಲ್ಲಿ ಇನ್ನೂ ಗುಂಡುಂಡಾಗಿದ್ದೆ. ನಮ್ಮನೆಗೆ ಪೇಪರ್ ಹಾಕ್ತಿದ್ದ ಹುಡುಗ ನನ್ನ ಯೌವನ ನೋಡಿ ನನ್ನ ಮದ್ವೆ ಮಾಡ್ಕೋತೀನಿ ಅಂತ ಕೇಳ್ತಿದ್ದ. ಅವನಾದ್ರೂ ಮದ್ವೆ ಮಾಡ್ಕೊಂಡು ಹೋಗ್ತಿದ್ದೆ. ಮಾಡ್ಕೊಂಡಿದ್ರೆ ಅವನು ಹೋಗ್ತಾ ಇದ್ದ. ಯಾಕೆ ಸುಮ್ನೆ ಪರದಾಡ್ತೀಯ? ಆಗೋಯ್ತು, ಮುಕ್ಕಾಲ್ ಭಾಗ ಆಗೋಗಿದೆ. ಇನ್ನೊಂದು 10 ವರ್ಷ ನೀನ್ ಸುಮ್ನೆ ಇದ್ರೆ ಪರ್ಮನೆಂಟ್ ಆಗಿ ಅಂಗಡಿನ ಮುಚ್ಬೋದು, ಆಮೇಲೆ ರಾಮ ಕೃಷ್ಣ ಅಂತ ಹಾಯಾಗಿರ್ಬೋದು. ನಾನ್ ಬರ್ತೀನಿ. ಅಷ್ಟೇನಾ ಭಾವ? ಒಂದು, ಮೂರು, ನಾಲ್ಕು, ಐದು, ಆರು, ಎರಡು, ಮೂರು, ನಾಲ್ಕು, ಐದು, ಆರು. ಎಷ್ಟ್ ಸಲ ಲೆಕ್ಕ ಹಾಕಿದ್ರು ಒಂದ್ ಕಂತೇನು ಜಾಸ್ತಿ ಆಗದೇ ಇಲ್ಲ ಅನ್ನತ್ತಲ್ಲ. ಈ ಕೋಳಿ ಮೊಟ್ಟೆ ಇಡುತ್ತಲ್ಲ, ಹಾಗೆ ಈ ನೋಟಿನ ಕಂತೆಗಳು ಯಾವ ಮೊಟ್ಟೆ ಇಡುತ್ತೆ? ಆ ಕಾಲ ಯಾವಾಗ ಬರುತ್ತೋ ಏನೋ. ನಮಸ್ಕಾರ, ಏನೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ರಾ? ಕಾವೇರಿ ಜಲವಿವಾದದ ಗಲಾಟೆನಲ್ಲಿ ನೊಂದ ಸಂತ್ರಸ್ತರಿಗೆ ನಮ್ಮ ಲೇಡೀಸ್ ಸಂಘದಿಂದ ಏನಾದ್ರೂ ಸಹಾಯ ಮಾಡೋಣ ಅಂತ. ಅಂದ್ರೆ ಚಂದ ವಸೂಲಿ ಮಾಡಕ್ಕೇನೆ? ಎಷ್ಟ್ ಕೊಡ್ಬೇಕು? ಚಂದ ಇಷ್ಟೇ ಅಂತಿಲ್ಲ, ಎಷ್ಟ್ ಕೊಟ್ರು ತಗೋತೀವಿ. ಅಷ್ಟ ದೂರದಿಂದ ಬಂದಿದ್ದೀರಾ, ಬರೀ ಕೈಲಿ ಕಳ್ಸೋದು ಅಷ್ಟೊಂದು ಚೆನ್ನಾಗಿರಲ್ಲ. ತೋಳಿ ನಂದು ಅಂತ 1500 ರೂಪಾಯಿ. ತುಂಬಾ ಥ್ಯಾಂಕ್ಸ್ ಸರ್, ಪೆನ್ ಪ್ಲೀಸ್. ನಿಮ್ದೇನಾ? ಬಾವಾವ್ರೇ, ಚೆಕ್ ಸೈನ್ ಹಾಕೋದೇ ಮರ್ತ್ಬಿಟ್ಟಿದ್ದೀರಾ? ಮರ್ತಿಲ್ಲ ಮೇಡಮ್, ನಾನೇ ಹಾಕಿಲ್ಲ. ಯಾಕೆಂದ್ರೆ ಬಲಗೈಲಿ ಕೊಡೋದಾನ ಎಡಗೈ ಗೊತ್ತಾದ್ರೆ ಪುಣ್ಯ ಸಿಗಲ್ವಂತೆ. ಅದು ಅಲ್ಲದೆ ನನಗೆ ಈ ಹೆಸರು, ಕೀರ್ತಿ, ಪ್ರತಿಷ್ಠೆ ಯಾವ್ದ್ರ ಮೇಲೂ ಆಸೆ ಇಲ್ಲ. ನಾನ್ ಬರ್ತೀನಿ. ಅಲ್ಲ, ಏನೇ ಇದು ಹೀಗನ್ಬಿಟ್ರು? ಚೆಕ್ ಸೈನ್ ಹಾಕ್ತಾ ಹೋದ್ರೆ ಕ್ಯಾಶ್ ಹೇಗೆ ಆಗುತ್ತೆ? ನಾನು ಅವತ್ತೇ ಹೇಳಿಲ್ವೇನ್ರಿ ಅವ್ನು ತುಂಬಾ ಕಂಜೂಸು ಅಂತ. ಇಲ್ಲೇ ನೋಡ್ತಾ ಇದೆ, ಕೋಚಿನ ಕುಣಿತಾ ಇದೆ, ಅಲ್ಲಿ ನೋಡು ಪೆಟ್ರೋಲ್ ಖರ್ಚೈತೆ ಅನ್ಬಿಟ್ಟು ಹೆಂಗ್ ತಗಲ್ ಹಾಕೊಂಡು ಹೋಯ್ತಾ ಅವನೆ. ನೀನು ಇದೆಯಾ ಮೂರ್ಖ ಮುಟ್ಟಾಳ, ನಾನು ಮುಟ್ಟಾಳ. ಏನಯ್ಯ ತಿರುಪತಿ, ಏನ್ ಹೇಳಿ ಸರ್, ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದ್ದೀನಿ. ಮೊನ್ನೆ ಏನೋ ಮೈಗೆ ಹುಷಾರಿಲ್ಲ ಅಂತ ಇದ್ದ? ಈಗ ಪರವಾಗಿಲ್ಲ ಸರ್, ಆರೋಗ್ಯವಾಗಿದ್ದೀನಿ. ಮನುಷ್ಯನಿಗೆ ಆರೋಗ್ಯವೇ ಮಹಾಭಾಗ್ಯ. ದುಡ್ಡೇನಯ್ಯ ಇವತ್ತಲ್ಲ ನಾಳೆ ಎಷ್ಟು ಬೇಕಾದ್ರೆ ಸಂಪಾದನೆ ಮಾಡ್ಬೋದು ಅಲ್ವಾ? ಹೌದು ಸರ್. ಅದಕ್ಕೆ ಒಳ್ಳೊಳ್ಳೆ ಔಷಧಿ ತಗೋ. ನೋಡಯ್ಯ ತಿರುಪತಿ, ನನ್ನ ಗಾಡಿ ಆಚೆ ನಿಲ್ಸಿದ್ದೀನಿ, ಒಂದ್ 1/2 ಗಂಟೆಲಿ ಬಂದ್ಬಿಡ್ತೀನಿ. ಸ್ವಲ್ಪ ಹುಷಾರು ನೋಡ್ಕೋ, ಕಳ್ಳನ ಮಕ್ಳು ಜಾಸ್ತಿ ಆಗೋಗ್ಬಿಟ್ಟಿದಾರೆ. ನೀವು ನಮ್ಮ ಹತ್ರ ಚೌರ ಮಾಡಿಸ್ಕೊಳಕ್ ಬಂದ್ರೆ ಇವನು ನಮ್ಗೆ ಚೌರ ಮಾಡ್ಬಿಡ್ತಾನೆ. ಆಚೆ ಕಡೆ ಗಾಡಿ ನಿಲ್ಸವನೆ ಸ್ಟ್ಯಾಂಡಿಂಗ್ ಕಾಸು ಕೊಡಕ್ ಯೋಗ್ಯತೆ ಇಲ್ಲ, ಕಂಜೂಸ್ ನನ್ ಮಗ. ಏನಯ್ಯ ಚೆನ್ನಾಗಿದ್ಯಾ? ಹ್ಞೂ ಸರ್.
ಏನವಾ ಹೆಂಗಿದೆ ವ್ಯಾಪಾರ? ಅಯ್ಯೋ ವ್ಯಾಪಾರದ ಕತೆ ಏನ್ ಹೇಳಿ ಸ್ವಾಮಿ, ಯಾಕೋ ಏನೋ ಬತ್ತ ಬತ್ತ ತರಕಾರಿ ಕೊಳ್ಳೋರೆ ಕಮ್ಮಿ ಆಗ್ಬಿಟ್ಟವ್ರೆ. ನಿಮ್ ಕಷ್ಟ ಆರಾಮ್ ಬಿಡಿ, ಬೋಣಿ ಆಯ್ತದೋ ಇಲ್ವೋ, ರಸೀದಿ ಕೊಡ್ತೀರಾ ಹಣ ತಗೊಂಡ್ ಹೋಯ್ತೀರಾ? ನಿಮ್ಮಣ್ಣ ಊರ್ಗ ಹೋಗಿದಾರೆ ಸ್ವಾಮಿ, ನೀವು ಬಂದು ದುಡ್ಡು ಕೇಳಿದ್ರೆ ಅಕ್ಕಿ ಕೊಡು ಅಂತ ಹೇಳಿದ್ರು. ಅಕ್ಕಿ ತಗೊಂಡು ನಾನೇ ಏನ್ ಮಾಡ್ಲಿ, ಕೊಡ ದುಡ್ಡನ್ನ? ಇದೇನ್ ಸ್ವಾಮಿ ಅಕ್ಕಿ ಕೊಟ್ರೆ ಬೇಡ ಅಂತೀರಾ? ಅನ್ನ ತಿನ್ನೋದೇನ್ ಬಿಟ್ಬಿಟ್ಟಿದೀರಾ? ಹೌದು, ಬರೀ ಗಾಳಿ ನೀರು ಕುಡ್ಕೊಂಡೆ ದುಡ್ಡಿನ ವಾಸನೆ ನೋಡ್ತಾ ಇದೀನಿ. ನಿನ್ಗೆ ಯಾಕೆ ಅದಲ್ಲ, ಕೊಡ ದುಡ್ಡನ್ನ. ಸಣ್ಣಕ್ಕೆ ಹೆಂಗೆ ನಿಮ್ಗೆ ಯಾಕ್ರಿ ಅದ್ರ ರೇಟ್ ಇಲ್ಲ? ನೀವೇನ್ ದುಡ್ಡು ಕೊಟ್ಟು ಕೊಂಡ್ಕೊಂತೀರಾ? ಅದು ಸರಿ ತೃಪ್ತಿ ತಿಮ್ಮಪ್ಪ, ಮುಂದಿನ ವರ್ಷ ಇವ್ರಿಗೆ ಮಾತ್ರ ಕಾಂಟ್ರಾಕ್ಟ್ ಸಿಗ್ದಾಗ ಮಾಡಪ್ಪ. ಕಿಲೋ ಹೇಗಪ್ಪ? 8 ರೂಪಾಯಿ ಅಮ್ಮ. 4 ರೂಪಾಯಿ ಮಾಡ್ಕೋಪ್ಪ. ಆಗಲ್ಲಮ್ಮ. ಪರವಾಗಿಲ್ಲ ಕೊಡಪ್ಪ. ಆಗಲ್ಲ ಅಂದ್ರೆ ಆಗಲ್ಲ. ಯಾಕಾಗಲ್ಲ? 4 ರೂಪಾಯಿಗೆ ಎಲ್ಲ ವೆರೈಟಿ ತರಕಾರಿ ನಾನ್ ಕೊಡ್ತೀನಿ. ನೋಡಿ 4 ರೂಪಾಯಿ ಕೊಡಿ. ತಗೋಪ್ಪ. ಬೊಗ್ಸೆ ಅಕ್ಕಿ ಇದೆ ಬೇಕಾ? ಬೊಗ್ಸೆ ಅಕ್ಕಿನ ಹೋಗ್ಲಿ ಬಿಡಮ್ಮ, ಇನ್ನೊಂದು 4 ದಿನ ಆದ್ರೆ 1 ಕಿಲೋ ಆಗುತ್ತೆ, ಅವಾಗ ಮಾಡ್ತೀನಿ. ಈ ತರ ತರಕಾರಿನ ಮಾರ್ಕೆಟ್ ಇಂದ ಲಪ್ಟಾಯಿಸ್ಕೊಂಡ್ ಬಂದು ಮಾರ್ಕೊಳಕ್ ನಿಂಗೆ ನಾಚಿಕೆ ಆಗಲ್ವಾ? ದಡಿಯ ನನ್ನ ಮಗನೇ, ದೂಸ್ರ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ನನ್ನ ಯಾರಂತ ತಿಳ್ಕೊಂಡಿದ್ಯಾ? ಮುನ್ಸಿಪಲ್ ಮಾರ್ಕೆಟ್ ಕಾಂಟ್ರಾಕ್ಟರ್. ನೀನ್ ಇರಿತಿ ರೋಡ್ನಲ್ಲೆಲ್ಲ ತರಕಾರಿ ಮಾರಂಗಿಲ್ಲ ಗೊತ್ತಾ? ನನ್ನ ಮಗನ ಕಟ್ಟು ಟ್ಯಾಕ್ಸ್ ನ ಕಟ್ಟು. ಸ್ವಾಮಿ ಸ್ವಾಮಿ, ಬೀದಿ ಬೀದಿ ಮನಮನೆ ತಿರ್ಕೊಂಡು ತರಕಾರಿ ಮಾರ್ಕೊಂಡು ನನ್ನ ಹೆಂಡತಿ ಮಕ್ಕಳು ಸಾಕ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನ ಬಿಟ್ಬಿಡಿ. ಬೇಕಾದ್ರೆ 2 ಬಾಳೆಹಣ್ಣು ತಗೊಳ್ಳಿ. ನನ್ನ ಮಗನೇ ಹಾಗ ಬಾ ದಾರಿಗೆ, ನನ್ನ ಹೃದಯ ತುಂಬಾ ಸಾಫ್ಟು, ಬೇಗ ಕರ್ಗೋಗುತ್ತೆ ಹೋಗು. ಇವತ್ತಿನ ಬ್ರೇಕ್ಫಾಸ್ಟ್ ಪ್ರಾಬ್ಲಮ್ ಇಲ್ಲ. ಮುನ್ಸಿಪಾಲ್ಟಿ ಆಫೀಸ್ಗೆ ಹೋಗೋದಾಗ ಮುನ್ಸಿಪಾಲ್ಟಿ ಲಾರಿ ಸ್ವಲ್ಪ ಹೊತ್ತು ಮೂವಿ ಹಿಡ್ಕೊಂಡು ಕೂತ್ಕೊಂಡ್ರೆ ಖರ್ಚಿಲ್ದೆ ಆಫೀಸ್ಗೆ ಸೇರ್ಬೋದು. ಹಾ ನಮಸ್ಕಾರ ರೀ. ಏನ್ ಸ್ವಾಮಿ, ನನಗೆ ನಮಸ್ಕಾರ ಮಾಡ್ತೀರಾ ನೀವು? ತಪ್ಪೇನಿದೆ ರೀ, ಕೈ ಖಾಲಿ ಆಗಿದೆಯಲ್ಲ, ಏನು ಸೌದಾಗಲ್ಲ. ಅಂದಾಗ ಲಾರಿಯಲ್ಲಿ ಹೊರಟಿದೆ. ಮುನ್ಸಿಪಲ್ ಆಫೀಸ್ ಕಡೆ ಹೋಗ್ತೀವಿ ಸ್ವಾಮಿ. ಹೌದಾ? ಅಂದಾಗ ನೀವೇನ ಲೋನ್ಗೆ ಅಪ್ಲಿಕೇಶನ್ ಹಾಕಿದ್ರಿ ಅಂತ ಕೇಳ್ಪಟ್ಟೆ, ಏನಾಯ್ತು? ಅಯ್ಯೋ ನನ್ನ ಲೋನ್ ವಿಚಾರ ಏನ್ ಕೇಳ್ತೀರಾ ಸ್ವಾಮಿ? ನನ್ನ ಫೈಲು ಟೇಬಲ್ ಇಂದ ಟೇಬಲ್ ಹೋಗ್ಬೇಕಾದ್ರೆ ನನ್ನ ಪ್ರಾಣನೇ ಹೋಗ್ಬಿಡ್ತದೆ. ಆ ಲೋನ್ ವಿಚಾರ ಏನು ಅಂದ್ರೆ? ಸರಿ ಸರಿ, ಹೋಗ್ತಾ ದಾರಿಲಿ ಮಾತಾಡೋಣ ಬನ್ನಿ. ಸರಿ ಸರಿ, ಹತ್ತು ಮತ್ತೆ ನಡಿಯಪ್ಪ. ಡ್ರೈವರು ನಡಿ ನಡಿ. ಅಣ್ಣ ಈ ಹುಚ್ಚ ಯಾರಣ? ಈ ಹುಚ್ಚನ? ಆ ಕಂಜೂಸ್ ಕಾಂಟ್ರಾಕ್ಟರ್ ಮನೆಯಲ್ಲಿ ಅಡಿಗೆ ಕೆಲಸ ಮಾಡ್ಕೊಂಡಿದ್ದನು. ಅವನ್ ಜಿಪುಣತನ ನೋಡಿ 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 ಇವನು ಹುಚ್ಚ ಆಗ್ಬಿಟ್ಟ.